78ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪುಕೋಟೆಯಲ್ಲಿ ಧ್ವಜಾರೋಹಣವನ್ನ ಮಾಡಿದ್ದಾರೆ. ಸತತ 12ನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ರು. ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಏನಿದೆ, ವಿಕಸಿತ ಭಾರತ್ ಎನ್ನುವಂತಹ ಥೀಮ್ನ ಅಡಿಯಲ್ಲಿ ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು. ಹಾಗೆ ನರೇಂದ್ರ ಮೋದಿ ಅವರು ಭಾಷಣ ಕೂಡ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ವಿಕಸಿತ ಭಾರತದ ಬಗ್ಗೆ ತುಂಬಾನೇ ಮಾತನಾಡಿದ್ದಾರೆ. 2047ರ ಸರಿಸುಮಾರಿಗೆ ನಮ್ಮ ಭಾರತವನ್ನ ಅಭಿವೃದ್ಧಿ ಹೊಂದಿರುವಂತಹ ಭಾರತವನ್ನಾಗಿ ಮಾಡಬೇಕು ಅನ್ನುವಂತಹ ಪಣವನ್ನ ಮೋದಿ ತೊಟ್ಟಿದ್ದಾರೆ ಅಂತ ಹೇಳಿ ಭಾಷಣದಲ್ಲಿ ತುಂಬಾ ಸಲ ಹೇಳಿದ್ದಾರೆ. ಹಾಗೆ ತಮ್ಮ ಬಿಜೆಪಿ ಪಕ್ಷದ ಸಾಧನೆಗಳ ಬಗ್ಗೆ, ದೇಶಕ್ಕೆ ತಾವು ಕೊಟ್ಟಿರುವಂತಹ ಕೊಡುಗೆಗಳ ಬಗ್ಗೆ ಈ ಒಂದು ಭಾಷಣದಲ್ಲಿ ಹೇಳಲಾಗಿತ್ತು. ಹಾಗಾದ್ರೆ ಮೋದಿ ಭಾಷಣ ಹೇಗಿತ್ತು ಅನ್ನೋದ್ರ ಹೈಲೈಟ್ಸ್ ಅನ್ನ ತೋರಿಸ್ತೀವಿ ನೋಡಿ. ಸ್ವಾತಂತ್ರ್ಯ ವೀರರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ ಮೋದಿ, ದೇಶಕ್ಕಾಗಿ ಹಲವರು ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ, ಅಂತಹ ಪ್ರತಿಯೊಬ್ಬ ಮಹಾನ್ ವ್ಯಕ್ತಿಗಳಿಗೂ ಕೂಡ ನಾನು ಚಿರಋಣಿಯಾಗಿರ್ತೇನೆ ಅಂತ ಹೇಳಿದ್ದಾರೆ. 140 ಕೋಟಿ ಜನರ ಶಕ್ತಿ ಎಂಥದ್ದು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. 140 ಕೋಟಿ ಜನರು ನನ್ನ ಕುಟುಂಬ ಇದ್ದಂತೆ ದೇಶದ ಕೋಟಿ ಕೋಟಿ ಜನರ ಕನಸನ್ನ ಈಡೇರಿಸುತ್ತೇನೆ. 2047ರಲ್ಲಿ ವಿಕಸಿತ ಭಾರತದ ಕನಸು ನನಸಾಗಲಿದೆ. ಅಲ್ಲದೆ 2047ರಲ್ಲಿ ಭಾರತ ವಿಶ್ವದ ಉತ್ಪಾದಕ ಕೇಂದ್ರವಾಗಲಿದೆ ಅಂತ ಹೇಳಿ ಮೋದಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡ್ತಾ ಇದೆ. ಆತ್ಮ ನಿರ್ಭರ ಭಾರತದಿಂದ ದೇಶಕ್ಕೆ ಮತ್ತಷ್ಟು ಶಕ್ತಿ ಬಂದಿದೆ ಅಂತ ನಮೋ ಹೇಳಿದ್ದಾರೆ. ಕೌಶಲ್ಯ ಅಭಿವೃದ್ಧಿಯಲ್ಲಿ ಭಾರತ ಮಹತ್ವದ ಸಾಧನೆಯನ್ನ ಮಾಡ್ತಾ ಇದೆ. ವಿಕಸಿತ ಭಾರತಕ್ಕೆ ಸಾಕಷ್ಟು ಜನರು ಸಲಹೆಯನ್ನ ನೀಡ್ತಾ ಇದ್ದಾರೆ. ವಿಶ್ವದ 3ನೇ ಆರ್ಥಿಕ ದೇಶವಾಗಿ ಭಾರತ ಹೊರಹೊಮ್ಮಲಿದೆ ಅಂತ ಹೇಳಿದ್ದಾರೆ. ಬಾಹ್ಯಾಕಾಶ ಕ್ಷೇತ್ರ ಇಂದು ಬಂಧ ಮುಕ್ತವಾಗಿದೆ. ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತೆ ದೇಶಕ್ಕೆ 100 ಸ್ಟಾರ್ಟ್ಅಪ್ಗಳು ಬಂದಿದೆ. ಬಾಹ್ಯಾಕಾಶ ಕ್ಷೇತ್ರವು ಭಾರತವನ್ನ ಬಲಪಡಿಸುವ ಪ್ರಮುಖ ಭಾಗವಾಗಿದೆ. ಇದು ಖಾಸಗಿ ಉಪಗ್ರಹಗಳು ಮತ್ತು ರಾಕೆಟ್ಗಳನ್ನ ಉಡಾವಣೆ ಮಾಡಲಾಗ್ತಾ ಇದೆ. ನೀತಿ ಮತ್ತು ಉದ್ದೇಶಗಳು ಸರಿಯಾಗಿದ್ರೆ ನಾವು ಖಚಿತವಾಗಿ ಫಲಿತಾಂಶಗಳನ್ನ ಪಡೆಯುತ್ತೇವೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಇನ್ನು ದೇಶದ ಜನರಿಗಾಗಿ 1500 ಕಾನೂನುಗಳನ್ನ ರದ್ದುಗೊಳಿಸಿದ್ದೇವೆ ಅಂತ ಹೇಳಿದ್ದಾರೆ. ಹಾಗೆ ಸಣ್ಣ ಪುಟ್ಟ ತಪ್ಪಿಗೆ ಶಿಕ್ಷೆ ಏನ್ ಆಗ್ತಾ ಇತ್ತಲ್ಲ ಅದನ್ನು ಕೂಡ ರದ್ದು ಮಾಡಲಾಗಿದೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಕ್ರಿಮಿನಲ್ ಕಾನೂನನ್ನ ಬದಲಾವಣೆ ಮಾಡಲಾಗಿದೆ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಭಾಷಣದಲ್ಲಿ ಹೇಳಿದ್ದಾರೆ. ಇನ್ನು ದೇಶದ ಬ್ಯಾಂಕಿಂಗ್ ಕ್ಷೇತ್ರದಲ್ಲೂ ದೊಡ್ಡ ಕ್ರಾಂತಿಯಾಗಿದೆ. ಬ್ಯಾಂಕಿಂಗ್ ಕ್ಷೇತ್ರ ಬಲಿಷ್ಠವಾದ್ರೆ ಆರ್ಥಿಕ ಶಕ್ತಿ ಹೆಚ್ಚಾಗಲಿದೆ ಅಂತ ಮೋದಿ, ಇಂದು ದೇಶದ ಜನರಿಗೆ ಸುಲಭವಾಗಿ ಸಾಲ ಸೌಲಭ್ಯ ಸಿಗುತ್ತದೆ. ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಸ್ವಾವಲಂಬಿ ಜೀವನ ನಡೆಸಲು ಮಹಿಳೆಯರಿಗೆ ಬ್ಯಾಂಕ್ನಲ್ಲಿ ಸಾಲ ಸಿಗುತ್ತದೆ ಅಂತ ಹೇಳಿದ್ದಾರೆ. ದೇಶದ ಅಭಿವೃದ್ಧಿಯ ಜೊತೆಗೆ ವಾಯ್ನಾಡು ಭೂಕುಸಿತವನ್ನ ನೆನೆದಂತಹ ಮೋದಿ, ಅಲ್ಲಿನ ಜನರ ಜೊತೆ ನಮ್ಮ ಸರ್ಕಾರ ಇರಲಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಈಗಾಗಲೇ ಭಾರತ 5G ಸಂಪರ್ಕದಲ್ಲಿದೆ. 6G ಸಂಪರ್ಕಕ್ಕಾಗಿ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ. ನಾವು ಮೊದಲು ಮೊಬೈಲ್ ಆಮದು ಮಾಡಿಕೊಳ್ಳುತ್ತಿದ್ದೇವೆ, ಈಗ ಹೆಚ್ಚು ಮೊಬೈಲ್ಗಳನ್ನ ರಫ್ತು ಮಾಡುತ್ತಿದ್ದೇವೆ ಅಂತ ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ರು. ಹಾಗೆ ಉಗ್ರರು ದೇಶಕ್ಕೆ ನುಗ್ಗಿ ಭಯೋತ್ಪಾದನಾ ಚಟುವಟಿಕೆ ನಡೆಸಿ ಪರಾರಿ ಆಗ್ತಿದ್ರು. ಆದ್ರೆ ನಮ್ಮ ಸರ್ಕಾರ ಬಂದ ಮೇಲೆ ಉಗ್ರರ ತಾಣಕ್ಕೆ ನುಗ್ಗಿ ಹೊಡಿತೀವಿ ಅಂತ ಹೇಳಿದ್ದಾರೆ.